ವಿಜಯನಗರ ಜಿಲ್ಲೆಯ ಟಿಬಿ ಡ್ಯಾಂನಲ್ಲಿ ನಿನ್ನೆ ದುರಂತವೊಂದು ಸಂಭವಿಸಿದೆ. 11ನೇ ದಿನದ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಕ್ರೇನ್ ಮುರಿದು ಬಿದ್ದು ಇಬ್ಬರು ಯುವಕರು ಮೃತಪಟ್ಟಿರತಕ್ಕಂತದ್ದು. ಘಟನೆಯಲ್ಲಿ ಓರ್ವ ಯುವಕ ಗಾಯಗೊಂಡಿದ್ದ, ಆತ ಆಸ್ಪತ್ರೆಯಲ್ಲಿ ಇವತ್ತು ಮೃತಪಟ್ಟಿರತಕ್ಕಂತದ್ದು. ಅಶೋಕ್ ಅನ್ನುವಂತ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸಾಯಿ ನಿಖಿಲ್ ಅನ್ನುವಂತವರು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿರತಕ್ಕಂತದ್ದು. ಘಟನೆ ನಡೆದಾಗ ಆ ಸ್ಥಳದಲ್ಲಿ ಅದೇ ಯುವಕರ ಏನಿದ್ದಾರೆ ಅವರಿಬ್ಬರು ಕಜಿನ್ಸ್ ಅನ್ನುವಂತದ್ದು ಮತ್ತೊಂದು ಮನಮಿಡಿಯುವಂತ ದೃಶ್ಯ. ಅವರಿಬ್ಬರು ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳಾಗಿದ್ದಾರೆ. ಈಗ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರತಕ್ಕಂಥ ಸಾಯಿ ನಿಖಿಲ್ ಅವರ ತಂದೆ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ನಿನ್ನೆ ಎಷ್ಟೊತ್ತಿಗೆ ಏನಾಯಿತು, ನಿಮಗೆ ಘಟನೆ ಹೆಂಗೆ ಗೊತ್ತಾಯಿತು? ಸರ್, ಅಲ್ಲಿ ವಿಸರ್ಜನೆ ಮಾಡೋ ಟೈಮ್ನ ನಮಗೆ ಗೊತ್ತಿಲ್ಲ ಸರ್ ಬಂದಿರೋದು, ಬಟ್ ಅದು ಆಗಿರೋ ಇನ್ಸಿಡೆಂಟ್ ಆದಮೇಲೆ ಕಿರ್ಚಾಡಿದ ಮೇಲೆ ನಮಗೆ ಗೊತ್ತಾಯಿತು. ಅವಾಗ ನಾವು ಹೋಗಿ ನೋಡಿದ್ರೆ ನಮ್ಮ ಮಕ್ಕಳು ಇಬ್ಬರು ಅಲ್ಲೇ ಸಿಗಾಕೊಂಡಿದ್ದಾರೆ. ಆಮೇಲೆ ಅವ್ನು ಮಾತಾಡ್ಸೇನೆ, ನಾನು ಮಾತಾಡ್ಸಿದ್ರೆ ಅವ್ನು ಕೇಳಿಸದೆ ನಾನು ನನಗೆ ಸ್ವಲ್ಪ ಹಂಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾನೆ. ಬಟ್ ಅವ್ನು ಸಿಗಾಕೊಂಡ್ರೆ ಉಸಿರಾಡೋಕ್ಕೆ ಆಗಲ್ಲ, ಮಾತಾಡೋಕೆ ಬರಲ್ಲ ಅಂತೇಳಿ ಅವನೂ ಏನು ಮಾತಾಡೋಕ್ಕೂ ಆಗಲಿಲ್ಲ. ಯಾಕೆಂದರೆ ಅವನು ವೆಯ್ಟ್ ಭಾರ ಅವ್ರ ಮೇಲೆ ಇದೆ ಸರ್. ಆಮೇಲೆ 1 ಗಂಟೆ ಸುಮಾರು ರಾತ್ರಿ 12 ಗಂಟೆ 1 ಗಂಟೆ ಸುಮಾರು ಸರ್ ಆಗಿರೋದು ಅದು. ಸರ್, ಇವ್ರೇನು ನೋಡಕ್ಕೆ ಹೋಗಿದ್ರ ಅಥವಾ ಮನೆ ಅಲ್ಲೇ ನೋಡಕ್ಕೆ ಹೋಗಿರೋ ಸರ್? ಮನೆ ಹತ್ರ ಇದೆ ಅಂತೇಳಿ ಆ ಡ್ರಮ್ಸ್ ಹೊಡ್ಕೊಂಬಂದಿರೋದಕ್ಕೆ ಸೌಂಡ್ ಕೇಳ್ಕೊಂಡು ಹುಡುಗರು ನೋಡೋಣ ಅಂತೇಳಿ ಎಂಜಾಯ್ಮೆಂಟ್ ನೋಡಿ ಏನೋ ಇರ್ತತಲ್ಲ ಸರ್ ನೋಡಲಿಕ್ಕೆ, ದೊಡ್ಡದು ಬಂದಿದೆ ಗಣಪತಿ ಅಂತ ಹೊಡ್ಕೊಂಬರೋಣ ಅಂತೇಳಿ ಹೋಗಿದ್ದಾರೆ ಸರ್. ಹೋಗಿದ ಮೇಲೆ ಆ ಕ್ರೇನು ಲಿಫ್ಟ್ ಮಾಡಿ ಇಳಿಸೋ ಟೈಮ್ನಾಗ ಅದು ಹಂಗೆ ಉರುಳಿ ಬಿದ್ದು ಅವ್ರ ಮೇಲೆ ಮಕ್ಕಳ ಮೇಲೆ ಬಿದ್ದಿದೆ ಸರ್. ಸರ್, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಈ ಸಾಯಿನಿ ಕೆಲವರು ಯಾವ ಸನ್ನಿವೇಶ ಯಾವ ಸ್ಥಿತಿಯಲ್ಲಿದ್ದರು, ಏನು ಕಂಡೀಷನ್ನಲ್ಲಿದ್ದರು ಅಂತ? ನಾನು ಚೆನ್ನಾಗಿದ್ದಾನೆ, ನಾವು ಮಾತಾಡೋದು ಅವ್ನು ಕೇಳಿಸ್ಕೊಂಡು ಆಮೇಲೆ ಅವ್ನು ನಮಗೆ ರೆಸ್ಪಾನ್ಸ್ ಕೊಡೋದು ಎಲ್ಲ ಮಾಡ್ತಾಯಿದ್ದ. ಬಟ್ ಅಲ್ಲಿ ಏನಾಯ್ತು ಅಂದರೆ 1.5 ಟು 2 ಅವರ್ಸ್ ಹತ್ರ ಅದು ಲಿಪ್ ಮಾಡ್ಕೊಳ್ಳಿಕ್ಕೆ ಪ್ಲ್ಯಾನ್ ಏನು ಕರೆಕ್ಟಾಗಿ ಸಿಗಲಿಲ್ಲ. ಹಂಗಾಗಿ ಸ್ವಲ್ಪ ಒಂದು 2 ತಾಸು ಲೇಟ್ ಆಯಿತು. ಅಲ್ಲಿ ಲೇಟಾಗಿ ನಾವು ಹಾಸ್ಪಿಟಲ್ 100 ಹಾಸ್ಪಿಟಲ್ 100 ಬೆಡ್ ಹಾಸ್ಪಿಟಲ್ ತೊಗೊಂಡ ಮೇಲೆ ಅವರು ಸೀದಾ ಕೊಪ್ಪಳ ಹಾಸ್ಪಿಟ್ಲ್ ಕಳಿಸಿದರು. ಇಲ್ಲಿಗೆ ಬಂದಮೇಲೆ ಅವರು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ಸರ್, ಎಕ್ಸ್ರೇ ತೊಗೊಂಡ್ರು, ಆಮೇಲೆ ಸಮ್ ನಾರ್ಮಲಿ ಟ್ರೀಟ್ಮೆಂಟ್ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರು. ಆಮೇಲೆ ICU ಶಿಫ್ಟ್ ಮಾಡಿಕೊಂಡು ಅವರು ಏನಾದರೂ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ ಅವರು ಟೆಂಪ್ರರಿ ಅಂದರೆ ಆರ್ಟಿಫಿಷಿಯಲ್ ಬ್ರೀತಿಂಗ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್ ಅಷ್ಟರವರೆಗೆ. ಅಂದರೆ ಅಲ್ಲಿ ಅವ್ರು ರಕ್ಷಣೆ ಮಾಡಬೇಕಾದ್ರೆ ಲೇಟ್ ಆಯಿತು ಅನ್ಸುತ್ತಾ? ಏನು ಲೇಟ್ ಆಗಿದೆ ಸರ್, ಲೇಟ್ ಆಗಿದೆ, ಲೇಟ್ ಆಗಿದೆ. ಬಟ್ ಯಾರು ಹೆಂಗೆ ಮಾಡ್ಬೇಕು ಅನ್ನೋದು ಯಾರಿಗೂ ಏನು ತೋಚಲಿಲ್ಲ ಸರ್ ಅಲ್ಲಿ. ಬಟ್ ಅವರು ಪೊಲೀಸರು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್, ಜನ ಇದ್ದಾರೆ, ಜನ ಕೂಡ್ಕೊಂಡಿದ್ದಾರೆ, ಪೊಲೀಸರು ಇದ್ದರು. ಬಟ್ ಅವರು ಆ ಟೈಮ್ನಾಗೆ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅದು ಬೇರೆ ಲೈಟಿಂಗ್ ಇಲ್ಲ ಏನಿಲ್ಲ ಸರ್, ಬರೀ ಕತ್ಲ. ಹುಡುಗರಿಗೂ ಏನು ಐಡಿಯಾ ಇಲ್ಲ ಸರ್ ಅಂತಕೊಂಡು ಇಂಥ ಗಾಡಿ ಬೀಳುತ್ತೆ ಅಂತೇಳ್ಬಿಟ್ಟು ಅವ್ರೂ ಗೊತ್ತಿಲ್ಲ, ಅನಸ್ಪೆಕ್ಟೆಡ್ ಬಿದ್ದುಬಿಟ್ಟಿದೆ ಅದು. ಬಟ್ ಅದು ಆಗಬಾರ್ದಾಗಿತ್ತು, ಅದು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೇ ಮಾಡಿದ್ದಾರೆ ಸರ್ ಅದು. ಆಲ್ಮೋಸ್ಟ್ ಆಲು ಅಲ್ಲಿ ಲೈಟಿಂಗ್ ಅರೇಂಜ್ ಮಾಡ್ಕೊಳೋದಾಗಲಿ ಏನೋ ಬಾರ್ ಕೋಡ್ ಏನೋ ಹಾಕ್ಕೊಂಡು ಲಿಫ್ಟ್ ಮಾಡೋ ಟೈಮ್ನಾಗ ವೇಟ್ ಇದೆ ಈ ಸೈಡ್ ಇದ್ದಿರಪ್ಪ ಅಂತ ಹೇಳ್ಬಿಟ್ಟು ಕೂಡ ಅವರೂ ಏನು ಹೇಳಿಲ್ಲ. ಹೇಳಿದ್ರು ಕೂಡ ಏನೋ ಒಂದು ದಾರಿ ಬರ್ತಿದ್ರು ಅನ್ನೋ ಕಡೆಗೆ ಅಂತೇಳಿ. ಸೈನಿಕಲ್ ಅವರು ಎಷ್ಟೊತ್ತಿಗೆ ಇಲ್ಲಿ ಸಾವನ್ನಪ್ಪಿರೋದು? ಸರ್ ಅರೌಂಡ್ 9 o'clock ಬೆಳಗ್ಗೆ. ಅದಕ್ಕೆ ಮುಂಚೆ 100 ಬೆಡ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೊಂದು ಅಂತ ಅಲ್ಲಿ ಒಂದು 3/4 ತಾಸು ಆಯ್ತು ಸರ್. ಅಲ್ಲಿ ಅಲ್ಲಿ ಅವರು ಕಂಡೀಷನ್ ಸೀರಿಯಸ್ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ತೊಗೊಂಡ್ಬಂದ್ಬಿಟ್ಟು ಸರ್. ನಮ್ಮದು ಅಶೋಕ್ ಅವ್ರ ತಂದೆ, ನೀವು ಏನಾಗಬೇಕು, ನಿಮ್ಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು? ಅಶೋಕ್ ಅವ್ರ ತಂದೆ ಬಂದ್ಬಿಟ್ಟು ಉಲಗಪ್ಪ ಅಂತೇಳಿ, ಅವರು ನಮ್ಮ ಬ್ರದರ್, ನನಗಿಂತ ದೊಡ್ಡವರು ಅವರು. ಅವರು ತೀರ್ಕೊಂಡು 1 ಇಯರ್ ಆಯ್ತು ಈಗ. ಅವರು ಇಬ್ಬರು ಗಂಡು ಒಂದು ಹೆಣ್ಣಿದೆ. ಇವಾಗ ಚಿಕ್ಕವನು ಇವನು ಛತ್ರನು ಅಶೋಕ್ ಅಂತೇಳಿ ಚಿಕ್ಕವನು. ನನಗೆ ಒಬ್ಬ ಮಗ, ಒಂದು ಹೆಣ್ಣಿದೆ, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಇದ್ದಾರೆ ಸರ್ ನನಗೆ. ಅದರಲ್ಲಿ ಸಾಯಿ ನಿಖಿಲ್ ಅಂತೇಳಿ ನನ್ನ ಮಗ, ಈಗ 9 ಗಂಟೆಗೆ ಕೊಪ್ಪಳ ಹಾಸ್ಪಿಟ್ಲಲ್ಲಿ ತೀರ್ಕೊಂಡಿದ್ದೆ ಸರ್. ಸರ್, ಏನು ಓದ್ತಾ ಇದ್ರು, ಏನು ಕನ್ಸಿತ್ತು ನಿಮಗೆ? ಸರ್, ಅವನು ಓದಿಸ್ಬೇಕಂತೇಳಿ ಒಂದು ದೊಡ್ಡ ಕಟ್ಸಿಬಿಟ್ಟಿದ್ದೆ ಸರ್. ನನಗೆ ಆಸ್ತಿ ಏನಿಲ್ಲ, ನೀನು ಓದು, ನೀನು ಆಸ್ತಿ ಇಲ್ಲ ಅಂತೇಳಿ ಹೇಳಿ ಹೇಳಿ ಓದ್ತಾ ಇದ್ದೆ ಸರ್ ಅವ್ರಿಗೆ. ನಾನು ಚೆನ್ನಾಗಿ ಓದ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಓದ್ತಾ ಇದ್ದ. ಬಟ್ ಈ ಥರ ಆಗಿಬಿಟ್ಟಿದೆ ಸರ್, ಏನು ಮಾಡೋದು, ಒಂದು ಅರ್ಥ ಆಗ್ತಾಳೆ ಸರ್. ಹೆಂಗೆ ಅವು ಏನು ಯಾವುದು ಅದಕ್ಕೆ ಹೋಗ್ಬೇಕು ನಾವು ಮಾಡ್ಕೋಬೇಕು ಒಂದು ಅರ್ಥ ಆಗ್ತಾಳೆ ಸರ್. ಹೆಂಗೆ ಅಂತೇಳಿ ಫ್ಯೂಚರ್ ಅವ್ನಿಗೆ ಹೆಂಗೆ ಮಾಡಬೇಕು, ಒಳ್ಳೆಯ ಫ್ಯೂಚರ್ ಮಾಡ್ಬೇಕಂತ ಒಂದೇ ಆಸೆ, ದೊಡ್ಡ ಆಸೆ ಇಟ್ಕೊಂಡು ಮಾಡಿ ಓದ್ಬೇಕು ಅಂತೇಳಿ ಓದ್ಸಾ ಇದ್ದೆ ಸರ್ ಅವ್ನು. ಅವ್ನು ಬಟ್ ಈ ಥರ ಆಗುತ್ತಾಳೆ, ನಮಗೆ ಕನಸಿನಾಗೂ ಮನಸ್ಸಿನಾಗೂ ಅನ್ಕೊಂಡಿಲ್ಲ ಸರ್ ಅಸಲು. ಅವನು ತಾನೊಂದು ಬಗೆಯರೆ ದೈವ ಬಂದು ಬಗೆಯುತ್ತೆ ಅನ್ನುವಂಥ ಮಾತಿದೆ. ಮಗನನ್ನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಆತನಿಗೊಂದಿಗೂ ಬದುಕು ಕಟ್ಟಬೇಕು, ಕೊಟ್ಕೊಡ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಕಾರ್ಯಪ್ರವೃತ್ತರತಕ್ಕಂಥ ತಂದೆ ತಾಯಿಗಳಿಗೆ ಈ ಅವಘಡ ಆತನನ್ನು ಆಹುತಿ ತೆಗೆದುಕೊಂಡಿದೆ. ನಿಜಕ್ಕೂ ಇಂತಹ ಘಟನೆ ಯಾವ ತಂದೆ ತಾಯಿಗೂ ಕೂಡ ಬರಬಾರ್ದು ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಕಾಶ್ ಗೋಂದ್ಕರ್ ಜೊತೆ ಮೌನೇಶ್ ಎಸ್ ಬಡಿಗೇರ್, ವಿಸ್ತಾರ ನ್ಯೂಸ್, ಕೊಪ್ಪಳ. ವಿಸ್ತಾರ ನ್ಯೂಸ್, ನಿಖರ, ಜನಪರ.